ಆಕ್ರಮದ ಆಕೃತಿಯು ಆಕ್ರಮಿಸಿಕೊಳ್ಳುವಂತ ಸ್ಥಳಾವಕಾಶವನ್ನ ಅದರ ಘನಫಲ ಅಂತ ಕರೀತೀವಿ ನಾವು ವಿಸ್ತೀರ್ಣವನ್ನು ಚದರಮೂಲಮಾನದಲ್ಲಿ ಹೇಳ್ತೀವಿ ಘನಫಲದ ಮೂಲಮಾನ ಯಾವುದು ಅಂಟಿ ಘನಫಲವನ್ನ ಘನ ಸೆಂಟಿಮೀಟರ್ ಘನ ಮೀಟರ್ ಇತ್ಯಾದಿಯಾಗಿ ಘನ ಮೂಲಮಾನದಲ್ಲಿ ಸೂಚಿಸುತ್ತೇವೆ ಅಂದ್ರೆ 1 ಸೆಂಟಿಮೀಟರ್ ಉದ್ದ 1 ಸೆಂಟಿಮೀಟರ್ ಅಗಲ 1 ಸೆಂಟಿಮೀಟರ್ ಎತ್ತರ ಇರುವ ಘನದ ಘನಫಲ 1 ಘನ ಸೆಂಟಿಮೀಟರ್ ಆಗಿರುತ್ತೆ ಅಲ್ವಾ ಆಂಟಿ ಹಾ ಸರಿಯಾಗಿ ಹೇಳಿದೆ ಘನಫಲಕ್ಕೆ ಒಂದು ಪ್ರಾಜೆಕ್ಟ್ ಘನಫಲಕ್ಕೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು ಅದನ್ನ ತಂದಿದೀನಿ ನೋಡಿ ಆಂಟಿ ಇದನ್ನ ನಾನು ಹೇಳ್ವಿನ ಹೇಳ್ಕೊಟ್ಟಿದ್ದೆ ನಿಮಗೆ ಹೌದು ಅಂದ್ರೆ ಇದರ ವಿವರಣೆ ಸಹ ನನಗೆ ಗೊತ್ತು ಹೌದಾ ಹಾಗಾದ್ರೆ ವಿವರಿಸಿ ನೋಡೋಣ ಆಂಟಿ ಇವನ ಪ್ರಾಜೆಕ್ಟ್ ಚೆನ್ನಾಗಿದೆ ಅಂತ ನಮ್ಮ ಟೀಚರ್ ಗುಡ್ ಕೊಟ್ಟಿದ್ರು ಆದ್ರೆ ತರಗತಿಯಲ್ಲಿ ವಿವರಣೆ ಮಾಡುವಾಗ ಹೆದರಿಬಿಟ್ಟ ಏ ಕ್ಲಾಸ್ ಅಲ್ಲಿ ಅಷ್ಟೊಂದು ಹುಡುಗರು ಮುಂದೆ ಹೇಳಲು ಭಯಗಳ್ವೇನೆ ಈಗ ನೋಡಿ ಹೇಗೆ ವಿವರಣೆ ಕೊಡ್ತೀನಿ ಅಂತ ಕ್ಲಾಸ್ ನಲ್ಲಿ ಹೇಳಬೇಕಾದ್ರೆ ಹೆದರ್ಕೋಬಾರದು ಒಂದು ಸಮಯ ಹೇಳೋದು ತಪ್ಪಾದ್ರೆ ಟೀಚರ್ ಸರಿ ಮಾಡ್ತಾರೆ ಈಗ ವಿವರಣೆ ಕೊಡು ನೋಡೋಣ ಇದೊಂದು ಘನಾಕೃತಿ ಇದರ ಉದ್ದ ಅಗಲ ಎತ್ತರ ಸಮವಾಗಿರುತ್ತದೆ ಇದು ಒಂದು ಘನಮಾನವಾಗಿದೆ ಇಂತಹ 8 ಘನಗಳನ್ನು ಜೋಡಿಸಿ ಒಂದು ಘನ ಮಾಡುತ್ತೇನೆ ಈಗ ಒಂದು ಪ್ರಶ್ನೆ ಕೇಳಲ ಈ ಘನದ ಉದ್ದ ಅಗಲ ಎತ್ತರ ಎಷ್ಟು ಮಾನಗಳು ಹೇಳ್ತೀರಾ ಉದ್ದ 2 ಮಾನ ಅಗಲ 2 ಮಾನ ಎತ್ತರ 2 ಮಾನ ಹಾ ವೆರಿ ಗುಡ್ 2 ಇಂಟು 2 ಇಂಟು 2 ಎಷ್ಟು ಆಗುತ್ತದೆ 8 ಆಗುತ್ತದೆ ವೆರಿ ಗುಡ್ ಸರಿಯಾಗಿ ಹೇಳಿದ್ರಿ ಈಗ ಸೂತ್ರ ಹೇಳ್ತೀರಾ ನಾನು ಹೇಳ್ತೀನಿ ಉದ್ದ ಅಗಲ ಎತ್ತರ ಗುಣಿಸುವುದು ಅಂದ್ರೆ ಉದ್ದ ಇಂಟು ಅಗಲ ಇಂಟು ಎತ್ತರ ವೆರಿ ಗುಡ್ ಸರಿಯಾಗಿ ಹೇಳಿದ್ರಿ ಪ್ರತಿ ಬಾಹುವಿನ ಉದ್ದವನ್ನ L ಎಂದು ತೆಗೆದುಕೊಂಡರೆ ಒಂದು ಚೌಕ ಘನದ ಘನಫಲ ಈಕ್ವಲ್ಸ್ L ಇಂಟು L ಇಂಟು L ಈಕ್ವಲ್ಸ್ L ಕ್ಯೂಬ್ ಆಗಿರುತ್ತದೆ ಇದೇ ರೀತಿ ಆಯತ ಘನದ ಘನಫಲವೂ ಸಹ ಉದ್ದ ಇಂಟು ಅಗಲ ಇಂಟು ಎತ್ತರ ಆಗಿರುತ್ತದೆ ಈ ಸೂತ್ರವನ್ನು ಬಳಸಿಕೊಂಡು ಕೆಲವು ಲೆಕ್ಕಗಳನ್ನು ಅಭ್ಯಾಸ ಮಾಡ್ತಿರಲ್ವಾ ಒಟ್ಟಾರೆ ಈ ಪಾಠದಲ್ಲಿ ನಾವು ಕಲಿತ ಸಾರಾಂಶ ಒಂದು ಘನವು ಅವಕಾಶದಲ್ಲಿ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ ಘನಾಕೃತಿಗಳು 3 ಆಯಾಮಗಳನ್ನು ಹೊಂದಿರುತ್ತವೆ ಘನಾಕೃತಿಯಲ್ಲಿ ಉದ್ದ ಅಗಲ ಎತ್ತರಗಳು ಒಂದೇ ಸಮವಾಗಿರುತ್ತವೆ ಆಯತ ಘನದಲ್ಲಿ ಉದ್ದ ಅಗಲ ಎತ್ತರಗಳು ಒಂದೇ ಸಮನಾಗಿ ಇರುವುದಿಲ್ಲ ಎರಡು ಮೇಲ್ಮೈಗಳು ಸೇರುವ ರೇಖೆಗೆ ಅಂಚು ಎಂದು ಕರೆಯುತ್ತಾರೆ 3 ಅಥವಾ ಹೆಚ್ಚು ಅಂಚುಗಳು ಸೇರುವ ಬಿಂದುವೇ ಶೃಂಗ ನೆನಪಿನಲ್ಲಿಡಬೇಕಾದ ಸೂತ್ರಗಳು ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = 2H × L + B ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ = 2×LH + BH + LB ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = 4L² ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ = 6L² ಆಯತ ಘನದ ಘನಫಲ = ಉದ್ದ × ಅಗಲ × ಎತ್ತರ = L × B × H ಚೌಕ ಘನದ ಘನಫಲ = ಉದ್ದ × ಉದ್ದ × ಉದ್ದ = L³